ಎಜಿ ಸ್ಟುಡಿಯೋಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ, ಚಾನ್ಸ್ ಇಲ್ಲ, ನೋ ವೇ. ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಜಿ ಸ್ಟುಡಿಯೋಸ್ ಚಾನೆಲ್ ಗೆ. ನಿಮ್ಗೆ ಯಾಕೆ ಬೇಕದು? ಮಿಟ್ಕೊಂಡು ಹೋಗಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಮೈಂಡ್ ಅಲ್ಲಿ ನನ್ಗೆ ಈಗ ಏನ್ ಯೋಚನೆ ನಡೀತಿದೆ ಅಂದ್ರೆ, ನಮ್ ಸಮಾಜ ಇವತ್ತು ಹೆಂಗಾಗೋಗಿದೆ ಅಂದ್ರೆ, ಒಂದ್ ಹೆಣ್ಣಿಗೆ ಯಾವ್ದಾದ್ರು ಒಂದ್ ತಪ್ಪಾದ್ರೆ ಇಮಿಡಿಯೇಟ್ಲಿ ಶಿ ಇಸ್ ವಿಕ್ಟಿಮೈಸ್ಡ್, ಶಿ ಬಿಕಮ್ಸ್ ದ ಒನ್ ಹೂ ಇಸ್ ರಾಂಗ್. ಅವಳೇ ತಪ್ಪಾಗ್ತಾಳೆ. ಅಷ್ಟು ಕೆಳಗ್ ಬಂದಿದೀವಿ ನಮ್ ಸಮಾಜ. ಸರಿ, ಹ್ಯಾವಿಂಗ್ ಸೆಡ್ ದಟ್, ಎರಡ್ ದಿನ ಮುಂಚೆ ನನಗೆ ಕವಿತಾ ಲಂಕೇಶ್ ಮೇಡಮ್ ಅವರು ಮುನಿರತ್ನ ಸರ್ ಕಾಲ್ ಮಾಡಿ ಈ ತರ ಫಿಲ್ಮ್ ಚೇಂಬರ್ ಕಡೆಯಿಂದ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅದ್ರದ್ದು ಒಂದು ಫಾರ್ಮಲ್ ನೋಟಿಸ್ಗೋಸ್ಕರ ಕಾಯ್ತಿದ್ದೆ. ಲೀಗಲಿ ನಾನು ಆಗ್ಲೂ ಹೇಳಿದ್ದೆ, ನಿಮ್ಮೆಲ್ರಿಗೂ ಕೂಡ ಈಗಲೂ ಹೇಳ್ತಾ ಇದ್ದೀನಿ, ದಟ್ ಅವ್ರ ಲೀಗಲ್ ಪ್ರೊಸೀಡಿಂಗ್ಸ್ ತಗೊಳ್ಳೋ ತನಕ ನಾನು ಯಾವುದೇ ಲೀಗಲ್ ಪ್ರೊಸೀಡಿಂಗ್ಸ್ ತಗೊಳಲ್ಲ ಅಂತ, ರೈಟ್? ಸೊ ಅದನ್ನ ಕೂಡ ನಾನು ನನ್ನ ಕಂಪ್ಲೇಂಟ್ ನ ಹೋಲ್ಡ್ ಮಾಡಿದೆ. ಐ ಟೋಲ್ಡ್ ಮೈ ಲಾಯರ್ ಟು ಪ್ಲೀಸ್ ವೇಟ್, ಬಿಕಾಸ್ ಐ ರೆಸ್ಪೆಕ್ಟ್ ದ ಕರ್ನಾಟಕ ಫಿಲ್ಮ್ ಚೇಂಬರ್. ನಾನು ಈ ಬಾಡಿ ಹಿರಿಯರ್ ಇಲ್ಲಿ ಕೂತಿದ್ದಾರೆ, ಅಂಡ್ ಐ ರೆಸ್ಪೆಕ್ಟ್ ದೇರ್ ವಿಷಸ್, ವಾಟ್ ಎವರ್ ದೇ ಸೆಡ್. ಹಾಗಾಗಿ ನಾನು ಕಂಪ್ಲೇಂಟ್ ನ ಹೋಲ್ಡ್ ಮಾಡಿದೆ. ಇವತ್ ಬಂದು ಇಲ್ಲಿ ಮಾತಾಡಿದ್ವಿ. ಈಗ ಕೂಡ ಅಂಬರೀಶ್ ಸರ್ ಹೇಳಿದ್ದಾರೆ ದಟ್ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅಂಬರೀಶ್ ಸರ್ ನಮಗೆ ಹೇಳ್ತಾರೆ ಏನ್ ಡಿಸಿಷನ್ ಅಂತ. ಅದಕ್ಕೋಸ್ಕರ ನಾನು ಮತ್ತೆ ಕಾಯ್ತಾ ಇದ್ದೆ. ನನಗ್ ಈಗ ನ್ಯೂಸ್ ಬಂತು ದಟ್ ಅರ್ಜುನ್ ಸರ್ಜಾ ಅವರು ಒಂದ್ ಕೇಸ್ ಹಾಕಿದ್ದಾರೆ. ಒಂದಲ್ಲ ಎರಡು, ನಿಮಗ್ ಆ ಇನ್ಫಾರ್ಮೇಶನ್ ಬಂದಿದ್ಯಾ ಇಲ್ವಾ ಗೊತ್ತಿಲ್ಲ. ನನಗ್ ಆಶ್ಚರ್ಯ ಆಗಿದೆ, ಅಂಡ್ ಐ ಆಮ್ ಗ್ಲಾಡ್ ಹಿ ವಾಂಟ್ಸ್ ಟು ಫೈಟ್ ಇಟ್ ಇನ್ ಕೋರ್ಟ್. ಆದ್ರೂ ಐ ಸ್ಟಿಲ್ ರೆಸ್ಪೆಕ್ಟ್ ದ ಕರ್ನಾಟಕ ಫಿಲ್ಮ್ ಚೇಂಬರ್, ಅಂಡ್ ಐ ವಿಲ್ ವೇಟ್. ನಾಳೆ ಬೆಳಗ್ಗೆ ತನಕ ನಾನು ಕಾಯ್ತೀನಿ ಅವ್ರು ಏನ್ ಹೇಳ್ತಾರೆ ಅನ್ನೋದಕ್ಕೆ. ನಮ್ಮ ಕೆಲವು ಕಂಡೀಷನ್ ಇದೆ, ಆ ಪ್ರಕಾರ ಕ್ಷಮೆ ಕೇಳಿದ್ರೆ ನಾವು ಮುಂದೆ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು. ಪ್ರೆಸ್ ಮೀಟ್ ಅಲ್ಲಿ ಪವಿತ್ರ ಹೇಳಿ, ಒಂದ್ ನಿಮಿಷ ಒಂದ್ ನಿಮಿಷ ಗೈಸ್, ಒಂದ್ ನಿಮಿಷ ಪವಿತ್ರ ಮ್ಯಾಮ್, ಸಾರಿ ಸರ್, ನಾನು ಹಿಂಗೆ ಹೇಳ್ತಿರೋದು ಕ್ಷಮಿಸ್ಬಿಡಿ. ಪವಿತ್ರ ಮ್ಯಾಮ್, ಪವಿತ್ರ ಹೇಳಿ. ಖಂಡಿತ ಇಲ್ಲ, ನಾನ್ ಇಲ್ಲಿ ಏನು ತಪ್ಪು ಮಾಡಿಲ್ಲ. ಯಾಕೊಂದು ಹೆಣ್ಣನ್ನ ಯಾವಾಗ್ಲೂ ಹಿಂಗೆ ಟ್ರೀಟ್ ಮಾಡ್ತೀವಿ ನಾವು? ಹ, ನನಗ್ ಪ್ರಾಬ್ಲಮ್ ಆಗಿದೆ, ನಾನು ಯಾಕೆ ಕ್ಷಮೆ ಕೇಳಬೇಕು? ಇದು ಕ್ಷಮೆ ವಿಚಾರ ಅಲ್ಲ, ನಾನ್ ನಾಳೆ ತನಕ ವೇಟ್ ಮಾಡ್ತೀನಿ ಅನ್ನೋದಕ್ಕೆ ಈ ಮಂಡಳಿ ಅಂಬರೀಶ್ ಸರ್, ಚಿನ್ನೇಗೌಡರು ಸರ್ ಇವರೆಲ್ಲ ಸೇರ್ಕೊಂಡು ಒಂದ್ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ನಾನು ಅದಕ್ಕೂ, ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ಇಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಅಂಡ್ ಐ ರೆಸ್ಪೆಕ್ಟ್ ದಿಸ್ ಇಂಡಸ್ಟ್ರಿ, ಐ ರೆಸ್ಪೆಕ್ಟ್ ಯು ಆಲ್. ಬಿಕಾಸ್ ಇವ್ರ ಮಾತ್ರ ಫಿಲಂ ಚೇಂಬರ್ ಮೇಲೆ ನಂಬಿಕೆ ಇಟ್ಟಿದ್ರೆ ಮೀಡಿಯಾಗಳಂತ ಹೋಗ್ಬೇಕಾಗಿತ್ತು, ಇಲ್ಲಿಗೆ ಬರಬಹುದಾಗಿತ್ತಲ್ಲ. ಸರ್, ನಾನು ಮೀಡಿಯಾ ಹತ್ರ ಹೋಗಿಲ್ಲ, ಇದು ದಿಸ್ ಇಸ್ ಅ ವೇಸ್ಟ್ಫುಲ್ ಕ್ವೆಶನ್, ಆನ್ಸರ್ ಮಾಡಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ಏನ್ ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬರ್ತಾ ಇರ್ತೀರಲ್ವಾ?